ಬಿ ನ್ಯೂಸ್ನ ಪ್ರಾಯೋಜಕರು ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಕಾಳಿದಾಸ್ ಸರ್ಕಲ್ ನವನಗರ ಬಾಗಲಕೋಟ್ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ ಬಾಗಲಕೋಟೆ ಜನತೆಗಾಗಿ. ಇನ್ನೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ಈಗ ನಿಮ್ಮ ಬಾಗಲಕೋಟೆಯಲ್ಲಿ ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಮಜಾ ಅನುಭವಿಸಲು ಹಿಂದೆ ಬನ್ನಿ. ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸಗಳ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇಲ್ಲಿವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ಹಿಂದೆ ಭೇಟಿ ಕೊಡಿ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ವಿಳಾಸ: ಕಾಳಿದಾಸ್ ಕಾಲೇಜು ಮೈದಾನ, ಕಾಳಿದಾಸ್ ಸರ್ಕಲ್ ಹತ್ತಿರ, ನವನಗರ, ಬಾಗಲಕೋಟ್. ಸ್ವಾಗತ, ನಾನು ಅಶ್ವಿನಿ. ಇದೀಗ ಹೆಡ್ಲೈನ್ಸ್. ಕ್ಷೇತ್ರದ ಜನತೆಯ ಸಮಸ್ಯೆಗೆ ಸ್ಪಂದನೆ, ಬಾದಾಮಿ ಕ್ಷೇತ್ರದಲ್ಲಿ ಜನತಾ ದರ್ಶನ, ಮಾಜಿ ಸಿಎಂ ಅವರಿಂದ ಅಹವಾಲು ಸ್ವೀಕಾರ. ದೇಶಪ್ರೇಮಿಗೆ 111ನೇ ಜಯಂತ್ಯೋತ್ಸವ, ಮಹಾನ್ ಚೇತನ ಜಯಂತಿಗೆ ಯುವಕರಲ್ಲಿ ಹೆಚ್ಚಿದ ಸಂಭ್ರಮ. ಬನಹಟ್ಟಿಯಲ್ಲಿ ಭಗತ್ ಸಿಂಗ್ 111ನೇ ಜಯಂತಿ. ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನ, ಸ್ಥಳೀಯರಿಂದ ವ್ಯಕ್ತಿಗೆ ಹೆಗ್ಗಾಮುಗ್ಗ ತಳಿತ, ಆರೋಪಿ ಪೊಲೀಸರ ವಶಕ್ಕೆ. ಸಾಲ ಮರುಪಾವತಿಸುವಂತೆ ಕಿರುಕುಳ, ಕನಕದಾಸ ಸಹಕಾರಿ ಬ್ಯಾಂಕ್ ಸಿಬ್ಬಂದಿ ದೌರ್ಜನ್ಯ, ಬಾದಾಮಿ ಜನತಾ ದರ್ಶನದಲ್ಲಿ ಕಣ್ಣೀರಿಟ್ಟ ಮಹಿಳೆ. ಮುಖ್ಯಮಂತ್ರಿಗಳ ಮಾದರಿಯಲ್ಲಿಯೇ ಬಾದಾಮಿ ಶಾಸಕರು ತಮ್ಮ ಕದರ್ ಮುಂದುವರಿಸಿದ್ದಾರೆ. 2 ದಿನಗಳ ಸ್ವಕ್ಷೇತ್ರ ಪ್ರವಾಸದಲ್ಲಿರೋ ಬಾದಾಮಿ ಶಾಸಕರು ಜನತಾ ದರ್ಶನ ನಡೆಸಿದ್ರು. ಮಾಜಿ ಸಿಎಂ ಜನತಾ ದರ್ಶನದ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಾಜಿ ಸಿಎಂ ಸ್ವಕ್ಷೇತ್ರ ಬಾದಾಮಿಯಲ್ಲಿ ಜನತಾ ದರ್ಶನ ನಡೆಸಿದ್ರು. ಬಾದಾಮಿ ಕ್ಷೇತ್ರದ ಜನತೆಯ ಕುಂದುಕೊರತೆಗಳನ್ನ ನೀಗಿಸುವ ಸಲುವಾಗಿ ಶಾಸಕ ಸಿದ್ದರಾಮಯ್ಯ ಜನತಾ ದರ್ಶನ ಮೊರೆ ಹೋಗಿದ್ದಾರೆ.
ಎರಡು ದಿನಗಳ ಬಾದಾಮಿ ಪ್ರವಾಸದಲ್ಲಿರೋ ಮಾಜಿ ಸಿಎಂ ಕ್ಷೇತ್ರದ ಋಣ ತೀರಿಸಲು ಎಲ್ಲಾ ರೀತಿಯಿಂದಲೂ ಸಜ್ಜಾಗಿದ್ದಾರೆ. ಬಾದಾಮಿ ಪಟ್ಟಣದ ನೂತನ ಶಾಸಕರ ಗೃಹ ಕಚೇರಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆಯಿಂದಲೇ ಜನತಾ ದರ್ಶನದ ಮೂಲಕ ಸಮಸ್ಯೆಗಳನ್ನ ಆಲಿಸಿದ್ರು. ಜೊತೆಗೆ ತತ್ಕ್ಷಣವೇ ಸಮಸ್ಯೆ ಇತ್ಯರ್ಥಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ರು. ಒಟ್ಟಿನಲ್ಲಿ ಜನತಾ ದರ್ಶನದ ಮೂಲಕ ಬಡವರ ಸಮಸ್ಯೆಗಳಿಗೆ ಮಾಜಿ ಸಿಎಂ ಸಾಧನೆ ವ್ಯಕ್ತಪಡಿಸಿದ್ದು ಕ್ಷೇತ್ರದ ಜನತೆಯಲ್ಲಿ ಸಂತಸ ಹೆಚ್ಚಿಸಿದೆ. ಮಹಾನ್ ಚೇತನ ದೇಶಪ್ರೇಮಿ ಭಾರತಾಂಬೆಯ ಕುವರ ಭಗತ್ ಸಿಂಗ್ ಅವರ ಜಯಂತ್ಯೋತ್ಸವವನ್ನ ದೇಶಾದ್ಯಂತ ಸಡಗರದಿಂದ ಆಚರಿಸಲಾಗುತ್ತಿದೆ. ಇಂದು ಕೋಟೆನಾಡಿನಲ್ಲಿ ಭಗತ್ ಸಿಂಗ್ರ ಜಯಂತ್ಯೋತ್ಸವದ ಸಂಭ್ರಮ ಕಳೆಗಟ್ಟಿದ್ದು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದೇಶಾದ್ಯಂತ ದೇಶ ಕಂಡ ಮಹಾನ್ ದೇಶ ಪ್ರೇಮಿ ಭಗತ್ ಸಿಂಗ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದಲ್ಲಿ ಮಹಾನ್ ಚೇತನ ಭಗತ್ ಸಿಂಗ್ ಅವರ 111ನೇ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಭಗತ್ ಸಿಂಗ್ ಯುವ ಸಂಘಟನೆ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಶಾಸಕ ಸಿದ್ದು ಸವದಿ ಹಾಗೂ ಶರಣಬಸವ ಶ್ರೀಗಳು ಚಾಲನೆ ನೀಡಿದ್ರು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಭಗತ್ ಸಿಂಗ್ ಅವರ ಭಾವಚಿತ್ರ ಮೆರವಣಿಗೆ ನಡೆಯಿತು. ಘಾತುಕರ ಕೆಂಗಣ್ಣಿಗೆ ಸಮಾಜ ಇಂದು ನಲಗಿ ಹೋಗುತ್ತಿದೆ. ಮನುಷ್ಯತ್ವವನ್ನ ಮರೆತು ವ್ಯಾಕ್ರದಂತೆ ವರ್ತಿಸುತ್ತಿದ್ದಾರೆ ಸಮಾಜ ಘಾತುಕರು. ಕಾಮುಕರ ಕ್ರೌರ್ಯಕ್ಕೆ ಹಸುಗೂಸುಗಳು ಬಲಿಯಾಗುತ್ತಿವೆ. ನಮ್ಮ ಜಿಲ್ಲೆಯಲ್ಲಿಯೇ 4 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಯತ್ನಿಸಿದ ಘಟನೆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. 4 ವರ್ಷದ ಬಾಲಕಿಯೋರ್ವಳ ಮೇಲೆ ಅತ್ಯಾಚಾರ ಮಾಡಲು ಯತ್ನಿಸಿದ್ದರಿಂದ ವ್ಯಕ್ತಿಯನ್ನ ಹಿಡಿದು ಸ್ಥಳೀಯರು ಕಂಬಕ್ಕೆ ಕಟ್ಟಿ ತಳಿಸಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ಪಟ್ಟಣದಲ್ಲಿ ಜರುಗಿದೆ. ಪಟ್ಟಣದ ಕಾಡಸಿದ್ದೇಶ್ವರ ದೇವಾಲಯದ ಬಳಿ ಚಾಕ್ಲೇಟ್ ಆಸೆ ತೋರಿಸಿ ಬಾಲಕಿಯನ್ನ ಕರೆದುಕೊಂಡು ಬಂದಿದ್ದಾನೆ. ದೇವಾಲಯದ ಪಕ್ಕದಲ್ಲಿಯೇ ಇರುವ ಹಿಟ್ಟಿನ ಗಿರಣಿ ಬಳಿ ಅತ್ಯಾಚಾರಗೈಯಲು ಯತ್ನಿಸಿದ್ದಾರೆ. ಈ ವೇಳೆ ಯುವಕನನ್ನ ಹಿಡಿದಿರುವ ಸ್ಥಳೀಯರು ಆತನನ್ನ ಕಂಬಕ್ಕೆ ಕಟ್ಟಿ ಮನಬಂದಂತೆ ತಳಿಸಿದ್ದಾರೆ. ಆರೋಪಿಯನ್ನ 47 ವರ್ಷದ ಸಿದ್ದಯ್ಯ ಗುರುಪಾದಯ್ಯ ಕಾಡದೇವರ್ ಎಂದು ಗುರುತಿಸಲಾಗಿದೆ. ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಿದ್ದಾರೆ. ಇದೇ ವೇಳೆ ಅತ್ಯಾಚಾರ ಮಾಡಲು ಯತ್ನಿಸಿದ ವ್ಯಕ್ತಿ ಈ ಹಿಂದೆ ಕೂಡ ಕೆಲ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಆರೋಪಿಸಿರುವ ಸ್ಥಳೀಯರು ಸೂಕ್ತ ಕ್ರಮ ತೆಗೆದುಕೊಂಡು ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಇದೀಗ ಬ್ರೇಕ್ನ ನಂತರ ಸುದ್ದಿ ಮುಂದುವರೆಯುವುದು. ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ. ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನ ತಂದಿದೆ ಬಾಗಲಕೋಟೆ ಜನತೆಗಾಗಿ. ಇನ್ನೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ಈಗ ನಿಮ್ಮ ಬಾಗಲಕೋಟೆಯಲ್ಲಿ ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರ್,
ಉತ್ತರ ಪ್ರದೇಶ, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಮಜಾ ಅನುಭವಿಸಲು ಇಂದೇ ಬನ್ನಿ. ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸಗಳ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇಲ್ಲಿವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ಹಿಂದೆ ಭೇಟಿ ಕೊಡಿ ನಿವ್ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ವಿಳಾಸ: ಕಾಳಿದಾಸ್ ಕಾಲೇಜು ಮೈದಾನ, ಕಾಳಿದಾಸ್ ಸರ್ಕಲ್ ಹತ್ತಿರ, ನವನಗರ, ಬಾಗಲಕೋಟ್. ಜನತಾ ದರ್ಶನಕ್ಕೆ ಮುಂದಾದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ಜನತೆಯ ಕಷ್ಟಕ್ಕೆ ಹೆಗಲು ನೀಡಲು ಸಜ್ಜಾಗಿದ್ದಾರೆ. ಮೊದಲ ಜನತಾ ದರ್ಶನದಲ್ಲಿಯೇ ಯುವತಿಯೋರ್ವಳು ಸಾಲದ ಕಿರುಕುಳ ಬಗ್ಗೆ ಕಣ್ಣೀರಿಟ್ಟ ಘಟನೆ ನಡೆದಿದ್ದು ಇದು ರಾಜಕೀಯ ಪ್ರೇರಿತ ಆರೋಪ ಅನ್ನುತ್ತಿದ್ದಾರೆ ಬ್ಯಾಂಕ್ ಅಧ್ಯಕ್ಷರು. ಏನಿದು ಅಂತ ತಿಳಿಬೇಕಾದ್ರೆ ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಬಾದಾಮಿಯಲ್ಲಿ ನಡೆಸಿದ ಜನತಾ ದರ್ಶನದ ವೇಳೆ ಯುವತಿಯೋರ್ವಳು ಸಹಕಾರಿ ಬ್ಯಾಂಕ್ ಸಿಬ್ಬಂದಿಗಳ ಕಿರುಕುಳಕ್ಕೆ ನೊಂದು ಕಣ್ಣೀರು ಹಾಕಿದ್ದಾಳೆ. ಬಾದಾಮಿಯಲ್ಲಿನ ಕನಕದಾಸ ಸಹಕಾರಿ ಬ್ಯಾಂಕ್ 12 ಲಕ್ಷ ಸಾಲ ಮರುಪಾವತಿ ಮಾಡುವಂತೆ ಕಿರುಕುಳ ನೀಡುತ್ತಿದ್ದಾರೆ. ಸಾಲ ಮರುಪಾವತಿ ಮಾಡದಿದ್ದರೆ ಮನೆ ಹೊಲ ಹರಾಜು ಹಾಕೋದಾಗಿ ಬೆದರಿಸುತ್ತಿದ್ದಾರೆ ಎಂದು ಅನಿತಾ ಎಂಬ ಯುವತಿ ಗೋಳಾಡಿದ್ರು. ಸಿದ್ದರಾಮಯ್ಯ ದೇವರು ಬಂದ ಹಾಗೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ, ನಮ್ಮ ಕಷ್ಟ ದೂರ ಮಾಡುತ್ತಾರೆ, ಬ್ಯಾಂಕ್ ಕಿರುಕುಳದಿಂದ ನಮಗೆ ಮುಕ್ತಿ ಕೊಡಿಸಿ ಸಿದ್ದರಾಮಯ್ಯ ಎಂದು ಕಣ್ಣೀರು ಹಾಕಿದ್ದಾಳೆ. ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಇತರೆ ಜನರ ಅಹವಾಲು ಸ್ವೀಕರಿಸುತ್ತಿದ್ದರೆ ಅನತಿ ದೂರದಲ್ಲಿ ನಿಂತ ಅನಿತಾ ಕಣ್ಣೀರು ಹಾಕಿದ್ದಾಳೆ. ಇದಕ್ಕೂ ಮೊದಲು ಸಿದ್ದರಾಮಯ್ಯಗೆ ಯುವತಿ ಮನವಿ ನೀಡಿದ್ದು ಸಿದ್ದರಾಮಯ್ಯ ಬ್ಯಾಂಕ್ ಮುಖ್ಯಸ್ಥರೊಂದಿಗೆ ಮಾತನಾಡೋದಾಗಿ ಭರವಸೆ ನೀಡಿದ್ದಾರಂತೆ. ಇನ್ನು ಬ್ಯಾಂಕ್ ಕಿರುಕುಳದಿಂದ ಯುವತಿ ತಂದೆ ಪೃಥ್ವಿರಾಜ್ 3.5 ವರ್ಷದಿಂದ ಊರು ಬಿಟ್ಟು ಹೋಗಿದ್ದಾನಂತೆ. 4 ಜನ ಹೆಣ್ಣು ಮಕ್ಕಳಿದ್ದು 1 ಎಕರೆ ಹೊಲ ಮಾತ್ರ ಇದೆ. ಮನೆ ಹೊಲ ಹರಾಜು ಹಾಕಿದರೆ ನಮ್ಮ ಗತಿ ಏನು? 4 ಜನ ಹೆಣ್ಣು ಮಕ್ಕಳಾದ ನಮಗೆ ಇನ್ನೂ ಮದುವೆ ಕೂಡ ಆಗಿಲ್ಲ ಎಂದು ಯುವತಿ ಕೈ ಮುಗಿದು ಕಣ್ಣೀರು ಹಾಕಿದ ದೃಶ್ಯ ಸೇರಿದ ಜನರ ಮನ ಕುಲುಕುವಂತೆ ಮಾಡಿತ್ತು. ಯಾರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಭೇಟಿ ಆಗ್ಬೇಕಂದ್ರೆ ಇಲ್ಲಿ ಅವ್ರು ಸಮಾಧಾನ ಪಡಿಸ್ ನಮ್ಮನ್ನ ಭೇಟಿ ಮಾಡ್ಸಿರ್ತೀರ. ಇನ್ನು ಯುವತಿಯ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಬ್ಯಾಂಕ್ ಅಧ್ಯಕ್ಷ ದೇವರಾಜ್ ಪಾಟೀಲ್ ಅವರ ಅನಿತಾ ಅವರ ತಂದೆ ನಮ್ಮ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದು ನಿಜ, ಆದರೆ ಪಡೆದ ಸಾಲ ಮರುಪಾವತಿ ಮಾಡಲೇಬೇಕು, ಆದರೆ ಸಮಸ್ಯೆ ಇದ್ರೆ ಹೇಳಬೇಕಿತ್ತು, ಅವರನ್ನ ನೋಡ್ತಿರೋದು ಇದೇ ಮೊದಲು ಎಂದ್ರಲ್ಲದೆ ನಮ್ಮ ಬ್ಯಾಂಕ್ ಸಿಬ್ಬಂದಿಗೆ ಅವರಿಗೆ ಯಾವುದೇ ಕಿರುಕುಳ ನೀಡಿಲ್ಲ, ಇದಕ್ಕೆ ಬೇರೆಯದ್ದೇ ಕಾರಣ ಇದೆ. ಸಿದ್ದರಾಮಯ್ಯ ಎದುರು ನನ್ನ ಹೆಸರು ಕೆಡಿಸಲು ಕೆಲವರು ಈ ರೀತಿಯ ಅವಾಂತರಗಳನ್ನು ಸೃಷ್ಟಿಸಿದ್ದಾರೆ ಎಂದು ಅವರು ಹೇಳಿದರು. ಇದೀಗ ಹೆಡ್ಲೈನ್ಸ್. ಕ್ಷೇತ್ರದ ಜನತೆಯ ಸಮಸ್ಯೆಗೆ ಸ್ಪಂದನೆ, ಬಾದಾಮಿ ಕ್ಷೇತ್ರದಲ್ಲಿ ಜನತಾ ದರ್ಶನ, ಮಾಜಿ ಸಿಎಂ ಅವರಿಂದ ಅಹವಾಲು ಸ್ವೀಕಾರ. ದೇಶಪ್ರೇಮಿಗೆ 111ನೇ ಜಯಂತ್ಯೋತ್ಸವ, ಮಹಾನ್ ಚೇತನ ಜಯಂತಿಗೆ ಯುವಕರಲ್ಲಿ ಹೆಚ್ಚಿದ ಸಂಭ್ರಮ, ಬನ್ಹಟ್ಟಿಯಲ್ಲಿ ಭಗತ್ ಸಿಂಗ್ 111ನೇ ಜಯಂತಿ.
ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನ, ಸ್ಥಳೀಯರಿಂದ ವ್ಯಕ್ತಿಗೆ ಹೆಗ್ಗಾಮುಗ್ಗ ತಳಿತ, ಆರೋಪಿ ಪೊಲೀಸರ ವಶಕ್ಕೆ. ಸಾಲ ಮರುಪಾವತಿಸುವಂತೆ ಕಿರುಕುಳ, ಕನಕದಾಸ ಸಹಕಾರಿ ಬ್ಯಾಂಕ್ ಸಿಬ್ಬಂದಿ ದೌರ್ಜನ್ಯ, ಬಾದಾಮಿ ಜನತಾ ದರ್ಶನದಲ್ಲಿ ಕಣ್ಣೀರಿಟ್ಟ ಮಹಿಳೆ. ಇದು ಇವತ್ತಿನ ಸುದ್ದಿಯ ನೋಟ. ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್. ಇದು ನಿಮ್ಮ ಧ್ವನಿ. ಬಿ ನ್ಯೂಸ್ ಪ್ರಾಯೋಜಿಸಿದವರು ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ, ಕಾಳಿದಾಸ್ ಸರ್ಕಲ್, ನವನಗರ, ಬಾಗಲಕೋಟ್. ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ, ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನ ತಂದಿದೆ ಬಾಗಲಕೋಟೆ ಜನತೆಗಾಗಿ. ಇನ್ನೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ಈಗ ನಿಮ್ಮ ಬಾಗಲಕೋಟೆಯಲ್ಲಿ ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳ್ನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಮಜಾ ಅನುಭವಿಸಲು ಹಿಂದೆ ಬನ್ನಿ. ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸಗಳ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇಲ್ಲಿವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ಇಂದೇ ಭೇಟಿ ಕೊಡಿ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ವಿಳಾಸ: ಕಾಳಿದಾಸ್ ಕಾಲೇಜು ಮೈದಾನ, ಕಾಳಿದಾಸ್ ಸರ್ಕಲ್ ಹತ್ತಿರ, ನವನಗರ, ಬಾಗಲಕೋಟೆ.